ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಪೀಸ್ಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಹಾರಗಳನ್ನ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 3 ಕಲರ್ಸ್ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಬೇಕೋ ಆ ಕಲರ್ ಕಾಂಬಿನೇಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ತೊಗೊಳ್ಬೋದು. ಸೊ ಮೊದಲಿಗೆ ನಾನಿಲ್ಲಿ ವೈಟ್ ಕಲರ್ನ ತೊಗೊಂಡು ಕಟ್ ಮಾಡ್ಕೊಳ್ತೀನಿ. ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಅಂದರೆ, ನೋಡಿ, ಈ ರೀತಿ ಓಪನ್ ಮಾಡಿಕೊಂಡು 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೇ ಅದರ ನೇರಕ್ಕೆ ಮತ್ತು 2.5 ಇಂಚಸ್ಗೆ ಈ ಎಡ್ಜಿಂದ ಆ ಎಡ್ಜ್ ತನಕ 2.5 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಲೈನ್ಸ್ಗಳನ್ನ ಹಾಕ್ಕೊಂಡು ನೀವು ಕಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಿಮಗೆ ಯಾವ ಅಳತೆಯಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಬೋದು. ನಾನು 2.5 ಇಂಚಸ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ 3 ಇಂಚಸ್ ಇಲ್ಲಾಂದರೆ 2 ಇಂಚಸ್ ಈ ರೀತಿಯೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ತೊಗೊಳ್ಬಹುದು. ಅದೇ ಥರ ನಾನು ಇನ್ನೊಂದು ಎಡ್ಜ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನ್ಸ್ಗಳನ್ನ ಹಾಕ್ಕೊಂಡು ಪೀಸ್ನ ಕಟ್ ಮಾಡ್ಕೊಳ್ತೀನಿ. ಸೊ ಇದೇ ಥರ ನೀವು ಫುಲ್ 1 ಮೀಟರ್ ಬ್ಲೌಸ್ ಪೀಸ್ ಇರೋದನ್ನು ಈ ರೀತಿ 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕಾಣಿಸುತ್ತೆ. ನೋಡಿ, 2.5 ಇಂಚಸ್ಗೆ ಇಷ್ಟು ಅಗಲ ಬರುತ್ತೆ. ಸೊ ಅದೇ ಥರ ನೀವು ಮಿಕ್ಕಿದ 2 ಕಲರ್ಸ್ ಗ್ರೀನ್ ಮತ್ತು ಪಿಂಕ್ ಕಲರ್ನೂ ಕೂಡ ಇದೇ ಥರ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ಸೊ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಾದಮೇಲೆ ಈ ರೀತಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನೋಡಿ, ಇದೇ ಥರ ನಿಮ್ಗೆ ಯಾವ ಕಲರ್ ಕಾಂಬಿನೇಷನ್ ಬೇಕಾದ್ರೂ ತೊಗೊಳ್ಬೋದು. ನಾನಿಲ್ಲಿ ಈ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಒಂದು ಕ್ಯಾಂಡಲ್ನ ಇಟ್ಕೊಂಡು ಇಲ್ಲ ದೀಪ ಏನಾದರೂ ಇಟ್ಕೊಂಡು ಸೈಡ್ಸಲ್ಲಿ ಈ ರೀತಿ ನೀವು ಸುಟ್ಕೊಳ್ಬೇಕಾಗುತ್ತೆ. ಈ ರೀತಿ ಸುಟ್ಕೊಳ್ಳೋದ್ರಿಂದ ಪೀಸಲ್ಲಿ ಥ್ರೆಡ್ ಎಲ್ಲ ರಿಮೂವ್ ಆಗ್ತಾ ಇರುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ ಹಾರ ಮಾಡಿದಾಗ. ಸೊ ಅದಕ್ಕೋಸ್ಕರ ನೀವು ಈ ರೀತಿ ಎಲ್ಲನೂ ಮಾಡಿಕೊಂಡ್ರೆ ಸೈಡ್ಸಲ್ಲಿ ಲಾಕ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಥ್ರೆಡ್ ಎಲ್ಲ ರಿಮೂವ್ ಆಗೋದಿಲ್ಲ. ಅದೇ ಥರ ಎಲ್ಲ ಪೀಸ್ಗಳು, ನಿಮ್ಮ ಹತ್ರ 3 ಕಲರ್ಸ್ ಪೀಸ್ ಇದೆಯಲ್ಲ, 2 ಸೈಡ್ಸಲ್ಲೂ ಕೂಡ ಅದೇ ರೀತಿ ಮಾಡಿ ಇಟ್ಕೊಳ್ಬೇಕು. ಎಲ್ಲ ಮಾಡಿ ಇಟ್ಕೊಂಡಾದಮೇಲೆ ನೋಡಿ, ಮೊದಲಿಗೆ ನಾನಿಲ್ಲಿ ಈ ರೀತಿ ದಪ್ಪಾಗಿರೋ ಥ್ರೆಡ್ನ ತೊಗೊಂಡಿದ್ದೀನಿ. ಒಂದೇ ಸಾಕಾಗುತ್ತೆ. ನೋಡಿ, ಎಷ್ಟು ಹೇಳಿದ್ರೂ ಕಟ್ಟಾಗೋದಿಲ್ಲ. ಒಂದು ಉಂಡೆ ತಂದು ಇಟ್ಕೊಂಡ್ಬಿಟ್ರೆ ನಿಮಗೆ ಈ ರೀತಿ ಹಾರಗಳು ಮಾಡ್ಕೊಳ್ಳೋವಾಗೆಲ್ಲ ಈಸಿ ಆಗುತ್ತೆ. ಆನಂತರ ಒಂದು ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಿಮಗೆ ಯಾವ್ದು ಬೇಕೋ ಫಸ್ಟ್ ಕಲರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ ಕಲರ್ನ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಪಿಂಕ್ ಕಲರ್ನ ಸ್ಟಾರ್ಟಿಂಗ್ಗೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಟ್ವಿಸ್ಟ್ ಮಾಡ್ಕೊಂಡು ನೆರಿಗೆ ಥರ ಬರಬೇಕು. ಆ ರೀತಿ ನೀವು ಫುಲ್ ಕಂಪ್ಲೀಟಾಗಿ ಇನ್ಸರ್ಟ್ ಮಾಡ್ಕೊಳ್ಬೇಕು. ಈ ರೀತಿ ನೀವು ಓಲ್ಡ್ ಬ್ಲೌಸ್ ಪೀಸ್ಗಳನ್ನ ಯೂಸ್ ಮಾಡಿಕೊಂಡು ಹಾರಗಳನ್ನ ಮಾಡಿಕೊಂಡ್ರೆ ದುಡ್ಡು ಕೂಡ ಉಳಿಯುತ್ತೆ. ಹಾಗೇ ಬ್ಲೌಸ್ ಪೀಸ್ಗಳು ಏನಾದ್ರೂ ಗಿಫ್ಟಾಗಿ ಕೊಟ್ಟಿರ್ತಾರಲ್ವಾ, ಸೊ ಅದನ್ನು ನಾವು ಕಂಪ್ಲೀಟಾಗಿ ಸ್ಟಿಚ್ ಮಾಡಿಸ್ಕೊಳ್ಳೋಕೆ ಆಗೋದಿಲ್ಲ, ಪೀಸ್ ಕೂಡ ಸಾಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬ್ಲೌಸ್ ಪೀಸ್ ಕೂಡ ವೇಸ್ಟ್ ಆಗೋದಿಲ್ಲ. ನಾವು ಆರಾಮಾಗಿ ಹಾರಗಳನ್ನ ಮಾಡ್ಕೊಳ್ಬೋದು. ನಮಗೆ ಯಾವ ಕಲರ್ ಕಾಂಬಿನೇಷನ್ ಬೇಕೋ ಆ ಕಲರ್ ಕಾಂಬಿನೇಷನಲ್ಲಿ ಈ ರೀತಿ ಎಲ್ಲ ಇನ್ಸರ್ಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಟ್ವಿಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದಾದಮೇಲೆ ಈ ರೀತಿ ಒಂದು ಬೀಡ್ನ ನೀವು ಇನ್ಸರ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳೋದ್ರಿಂದ ಸ್ಟಿಫಾಗಿ ಕೂರುತ್ತೆ, ಎಲ್ಲ ಮರ್ಜ್ ಆಗೋ ಥರ ಕಾಣಿಸೋದಿಲ್ಲ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೀವು ಗ್ರೀನ್ ಕಲರ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಈ ರೀತಿ ನಾವು ಮೊದಲು ಯಾವ ರೀತಿ ಪಿಂಕ್ ಕಲರ್ನ ಇನ್ಸರ್ಟ್ ಮಾಡ್ಕೊಂಡಿದ್ವಿ ಅದೇ ರೀತಿ ಟ್ವಿಸ್ಟ್ ಮಾಡ್ಕೊಂಡು ನೆರಿಗೆಗಳು ಬರಬೇಕು. ಆ ರೀತಿ ಇನ್ಸರ್ಟ್ ಮಾಡ್ಕೊಳ್ಬೇಕು. ಆದಷ್ಟು ನೀವು ಉದ್ದ ಇರೋ ನೀಡಲ್ಸ್ನೇ ತೊಗೊಳ್ಳಿ. ಯಾಕೆ ಅಂತ ಅಂದರೆ, ಈ ರೀತಿ ಟ್ವಿಸ್ಟ್ ಮಾಡಿಕೊಂಡು ಇನ್ಸರ್ಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಲೆಂತಿಯಾಗಿ ಬೇಕಾಗುತ್ತೆ. ಅದಕ್ಕೋಸ್ಕರ ಉದ್ದ ಇರೋ ನೀಡಲ್ನ ತೊಗೊಂಡ್ರೆ ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ಥ್ರೆಡ್ನು ಕೂಡ ನೀವು ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತಂದರೆ, ಎಷ್ಟು ಲೆಂತ್ ಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ. ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ನೆಕ್ಸ್ಟು 1 ಥ್ರೆಡ್ಡು 2 ಥ್ರೆಡ್ಡು ಅಂತ ನಾವು ಶಾರ್ಟಾಗಿ ಆಗಿಬಿಟ್ರೆ ಕಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಥ್ರೆಡ್ನ ಕಟ್ ಮಾಡ್ಕೊಳ್ಳದೆ ಫಸ್ಟು ನೀವು ಈ ರೀತಿಯೆಲ್ಲ ಮಾಡಿಕೊಂಡು ಆಮೇಲೆ ಲೆಂತ್ನ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಬೋದು. ಅದೇ ಥರ ಇನ್ನೊಂದು ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ವೈಟ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಥರ ಯಾವ ರೀತಿ ಫ್ರಿಲ್ ಮಾಡ್ಕೊಂಡು ನಾವು ಹಾಕ್ಕೊಂಡಿದ್ವಿ ಅದೇ ರೀತಿ ಹಾಕ್ಕೊಳ್ಬೇಕು. ಇದೇ ಥರ ನಿಮಗೆ ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ಅಷ್ಟನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಡೋರ್ಗೂ ಕೂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಲೆಂತ್ ನಿಮ್ಮ ಡೋರ್ ಲೆಂತ್ನ ನೋಡಿಕೊಂಡು ಅಷ್ಟು ಉದ್ದಕ್ಕೆ ನೀವು ಎಕ್ಸ್ಟ್ರಾ ಪೀಸ್ಗಳನ್ನ ಬೇಕಾದರೆ ಇನ್ಸರ್ಟ್ ಮಾಡಿಕೊಂಡು ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಕಲರ್ಫುಲ್ಲಾಗಿ ಒಂದೊಂದನ್ನು ಒಂದೊಂದು ಕಲರ್ ಕೂಡ ನೀವು ಮಾಡಿಕೊಂಡು ಹಾಕ್ಕೊಳ್ಬೋದು. ನೋಡಿ, ಅದೇ ಥರ ಎಲ್ಲನೂ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಲೆಂತಿಯಾಗಿ ಬಂದಿದೆ ಅಂತ ಅಂದರೆ ಹಾಗೆಯೇ ನೀವು ಕೆಳಗಡೆ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗೇ ಬಿಟ್ಟರೆ. ಅದಕ್ಕೋಸ್ಕರ ಇನ್ನೊಂದು 1.5 ಇಂಚಸ್ಗೆ ಕಟ್ ಮಾಡಿಕೊಂಡು ನೀವು ನಾವು ಯಾವ ರೀತಿ ಮೊದಲು ಮಾಡ್ಕೊಂಡಿದ್ವಿ ಅದೇ ಥರ ನೀವು
ಮಾಡಿಕೊಂಡ್ರೆ ಸ್ವಲ್ಪ ಕುಚ್ಚು ಥರ ಚೆನ್ನಾಗಿ ಕಾಣಿಸುತ್ತೆ. ತ್ರೀ ಕಲರ್ಸಲ್ಲಿ ನೀವು ಮಾಡ್ಕೊಳ್ಬೇಕು ನೋಡಿ. ಅದೇ ಥರ ನೀವು ಇನ್ನೊಂದು ಟೂ ಕಲರ್ಸಲ್ಲೂ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 6 ಬೀಡ್ಸ್ನ ನೀವು ಇನ್ಸರ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು 10 ಬೀಡ್ಸ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ಹ್ಯಾಂಗಿಂಗ್ ಥರ ಬರುತ್ತೆ ಲಟ್ಕನ್ಸ್ದ ರೀತಿ, ಆ ರೀತಿ ನೀವು ಮಾಡಿಕೊಂಡು 3 ಕಲರ್ಸ್ನ ಇಟ್ಕೊಳ್ಳಿ. 3 ಕಲರ್ಸ್ ಕೂಡ ಮಾಡಿ ಇಟ್ಕೊಂಡಾದಮೇಲೆ ನೀಟಾಗಿ ಕಟ್ ಮಾಡಿಕೊಂಡು ಒಂದೇ ಅಳತೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. 3 ಕಲರ್ಸ್ನ ಈ ರೀತಿ ಜಾಯಿನ್ ಮಾಡಿಕೊಂಡು ನಾವು ಆಲ್ರೆಡಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ನೀವು ಕಟ್ಕೊಳ್ಬೇಕು. ನಿಮಗೆ ಯಾವ ರೀತಿ ಬರುತ್ತೋ ನಾಟು ಬಿಗಿಯಾಗಿ ಕೂತ್ಕೊಳ್ಳೋ ಥರ ಟೈಟಾಗಿ ಕೂತ್ಕೊಳ್ಬೇಕು ಆ ರೀತಿ ನೀವು ನಾಟ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ನಾಟ್ನ ಹಾಕ್ಕೊಳ್ಳಿ, ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ನಾಟ್ನ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಇದೇ ಥರ ನೀವು ಇನ್ನೊಂದು ಸೈಡ್ನು ಕೂಡ ರೆಡಿ ಮಾಡಿಕೊಂಡ್ರೆ ಕಂಪ್ಲೀಟ್ ಹಾರ ನಿಮಗೆ ರೆಡಿಯಾಗುತ್ತೆ. ಹಾಗೆ ನೀವು ಮಿಡಲಲ್ಲಿ ಇದೇ ರೀತಿ ಮಿಡಲಲ್ಲಿ ಕೂಡ ರೆಡಿ ಮಾಡಿಕೊಂಡು ಡೋರ್ ಹ್ಯಾಂಗಿಂಗ್ ಥರ ಯೂಸ್ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿ ನೀವು ಲೈನಿಂಗ್ ಪೀಸ್ಗಳಲ್ಲಿ ಇಲ್ಲಾಂದರೆ ಲೆಫ್ಟ್ ಓವರ್ ಫ್ಯಾಬ್ರಿಕ್ಗಳಲ್ಲಿ ನೀವು ಹಾರಗಳನ್ನ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದೇ ರೀತಿ ನೀವು ಇನ್ನೊಂದು ಸೈಡ್ ಕೂಡ ಲಟ್ಕನ್ನು ಮಾಡಿ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ನೋಡಿ ನಮ್ಮ ಹಾರ ಈ ರೀತಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.